ಕರ್ನಾಟಕ ಬುಲ್ಡೋಸರ್ಸ್ ಹೆಸರಿಗೆ ತಕ್ಕಂತೆ ಎದುರಾಳಿಗಳನ್ನ ಅಕ್ಷರಶಃ ನೆಲಸಮ ಮಾಡಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನಲ್ಲಿ ತನ್ನ ವಿಜಯ ಯಾತ್ರೆಯನ್ನ ಮುಂದುವರಿಸುತ್ತಾ ಟೇಬಲ್ ಟಾಪರ್ ಆಗಿ ಮೆರೆಯುತ್ತಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಸದ್ಯ ಸಿಸಿಎಲ್ ಲೀಗ್ನಲ್ಲಿರುವ ಬಲಿಷ್ಠ ತಂಡ. ಕಳೆದ 3 ಪಂದ್ಯಗಳಿಂದ ಎದುರಾಳಿಗಳ ಸದೆ ಬಡಿದು ವಿಜಯ ರಥದ ಪಯಣ ಹೊರಟಿರುವ ಸ್ಯಾಂಡಲ್ವುಡ್ ಸ್ಟಾರ್ಗಳು ಸದ್ಯ ಫುಲ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಸಿಸಿಎಲ್ನ ಆನ್ ಸ್ಕ್ರೀನ್ ಅಲ್ಲಲ್ಲ, ಆನ್ ಗ್ರೌಂಡ್ ಆಕ್ಷನ್ಗಳನ್ನ ನಾವು ಮ್ಯಾಚ್ ಆಗೋವಾಗ ನೋಡೇ ಇರ್ತೇವೆ. ಮೈದಾನದಲ್ಲೇ ನಮ್ಮ ಸ್ಟಾರ್ಗಳ ಎಂಜಾಯ್ಮೆಂಟ್ ನೋಡಿ ಫ್ಯಾನ್ಸ್ ಫುಲ್ ಫಿದಾ ಆಗಿರ್ತಾರೆ. ಇನ್ನು ಮ್ಯಾಚ್ ಗೆದ್ದ ಮೇಲೆ ನಮ್ಮ ಕನ್ನಡದ ಸೆಲೆಬ್ರಿಟಿಗಳು ಹೇಗೆ ಸಂಭ್ರಮಿಸುತ್ತಾರೆ ಅನ್ನೋದರ ಜೊತೆಗೆ ಸಿಸಿಎಲ್ನ ಬಲಿಷ್ಠ ತಂಡದ ಬಿಹೈಂಡ್ ದ ಸ್ಕ್ರೀನ್ ಫನ್ ಬಗ್ಗೆ ಇವತ್ತು ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಪ್ರಕೃತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಬ್ಯಾಕ್ ಟು ಬ್ಯಾಕ್ 3 ಪಂದ್ಯಗಳನ್ನು ಭರ್ಜರಿಯಾಗಿ ಗೆದ್ದು ಬೀಗಿರುವ ಬುಲ್ಡೋಸರ್ಸ್ ಆಟದ ಅಂಕಣದಿಂದಾಚೆಗೆ ಫುಲ್ ಫನ್ ಮೋಡ್ನಲ್ಲಿದ್ದಾರೆ. ಮ್ಯಾಚ್ ಸಂದರ್ಭ ಟೆನ್ಷನ್, ಫ್ರಸ್ಟ್ರೇಷನ್, ಸೀರಿಯಸ್ನಿಂದ ಗಂಟಿಕ್ಕಿರುವ ನಮ್ಮ ನೆಚ್ಚಿನ ಸ್ಟಾರ್ಗಳ ಮುಖ ಗೆಲುವಿನ ಖುಷಿಯೊಂದು ಖಜಾನೆ ತುಂಬಿದಾಗ ಸ್ಟಾರ್ಗಳೇ ಫ್ಯಾನ್ಸ್ಗಳಾಗಿ ಹುಚ್ಚೆದ್ದು ಕುಣಿಯುತ್ತಾರೆ. ಇನ್ನು ಕರ್ನಾಟಕ ಬುಲ್ಡೋಸರ್ಸ್ ತಂಡದ 6 ಅಡಿ ಕಟ್ಔಟ್ ಕಿಚ್ಚ ಸುದೀಪ್ ಆಂಗ್ರಿ ಯಂಗ್ ಮ್ಯಾನ್ ಅಂತಾನೆ ಫೇಮಸ್. ಕಿಚ್ಚ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ರೆ ಸಾಕು, ಹಣೆಯಲ್ಲಿ ಬೆವರಿಳಿಯದ ವ್ಯಕ್ತಿಯ ಅಡ್ರೆಸ್ಸೇ ಇಲ್ಲ. ಇಂತಹ ಕಿಚ್ಚ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಕಾಮಿಡಿಗೆ ಬಿದ್ದು ಬಿದ್ದು ನಗ್ತಾ ಇದ್ರೆ ಹೊಟ್ಟೆ ಹುಣ್ಣಾಗೋದು ಮಾತ್ರ ಅವರ ಅಭಿಮಾನಿಗಳದ್ದೇ ಆಗಿರುತ್ತೆ. ಇನ್ನು ಆಫ್ ಗ್ರೌಂಡ್ನಲ್ಲಿ ನಮ್ಮ ಸ್ಟಾರ್ಗಳ ಸೆಲೆಬ್ರೇಷನ್ ನೋಡೋದಕ್ಕಿಂತ ಮುಂಚೆ ಮೈದಾನದಲ್ಲೇ ಮೈ ಜಿಲ್ ಅನ್ಸೋ ರೀತಿಯಲ್ಲಿದ್ದ ಸಂಭ್ರಮಾಚರಣೆಯ ಸುತ್ತ ಒಂದು ರೌಂಡ್ ಹಾಕಿ ಬಂದ್ಬಿಡೋಣ. ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲೇ ನಡೆದ ಬದ್ಧ ವೈರಿಗಳ ನಡುವಿನ ರೋಚಕ ಕಾದಾಟದಲ್ಲಿ ನಮ್ಮ ಸೆಲೆಬ್ರಿಟಿಗಳು ಮಾಡಿದ್ದ ಸೆಲೆಬ್ರೇಷನ್ಗೆ ಚಿನ್ನಸ್ವಾಮಿಯಲ್ಲಿ ಶಿಳ್ಳೆ ಚಪ್ಪಾಳೆಗಳ ಮಹಾಮಳೆಯೇ ಸುರಿದಿತ್ತು. ಕಳೆದ ಮ್ಯಾಚ್ ನೋಡಿದವರು ಯಾರು ರೈನೋಸ್ ವರ್ಸಸ್ ಬುಲ್ಡೋಸರ್ಸ್ನ ಡ್ರಮ್ ವಾರನ್ನಂತೂ ಮರೆಯಲು ಸಾಧ್ಯವೇ ಇಲ್ಲ. ಚೆನ್ನೈ ಸ್ಟಾರ್ಗಳು ಬೀಸುತ್ತಿದ್ದ ಡ್ರಮ್ ಚೆನ್ನೈ ಪಾಳೆಯವನ್ನ ಹುರಿದುಂಬಿಸುತ್ತಿದ್ರೆ ಕಿಚ್ಚ ಡ್ರಮ್ ಬಡಿಯಲು ಶುರುವಿಟ್ಟಾಗ ಇಡೀ ಸ್ಟೇಡಿಯಂಮೇ ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ನಲ್ಲಿರುವ ಥಿಯೇಟರ್ನಂತೆ ಬದಲಾಯಿತು. ಇನ್ನು ಶಿವಣ್ಣ ಗಣೇಶ್ ಜೋಡಿ ಕುಳಿತಲ್ಲಿಂದಲೇ ಸಖತ್ ಸ್ಟೆಪ್ಸ್ ಹಾಕಿ ಜನರನ್ನ ರಂಜಿಸಿದ್ರು. ಮ್ಯಾಚ್ ಆರಂಭವಾಗುವುದಕ್ಕೂ ಮುನ್ನವೇ ಸ್ಟೇಡಿಯಂಗೆ ಆಗಮಿಸಿದ್ದ ಅಭಿಮಾನಿ ದೇವರುಗಳತ್ತ ಕೈ ಬೀಸಿ ಕೈ ಮುಗಿದು ವಂದಿಸಿದ ಕಿಚ್ಚ ಗಣೇಶ್ ಜೋಡಿಯ ನಡೆ ಪ್ರೇಕ್ಷಕರ ಹೃದಯ ಗೆದ್ದಿತ್ತು. ಇನ್ನು ಮ್ಯಾಚ್ ನಂತರದಲ್ಲಿ ಕಿಚ್ಚನನ್ನು ಹೆಗಲ ಮೇಲೆ ಹೊತ್ತು ಮೈದಾನದ ಸುತ್ತ ಮೆರವಣಿಗೆ ಹೊರಟಾಗ ಕರುನಾಡ ಧ್ವಜಗಳನ್ನು ಹಿಡಿದು ಸಾವಿರಾರು ಕನ್ನಡಿಗರು ಕಿಚ್ಚನಿಗೆ ಸಲಾಂ ಎಂದಿದ್ದರು. ಆನ್ ಗ್ರೌಂಡ್ ಆಕ್ಷನ್ ಬಗ್ಗೆ ಇಷ್ಟೆಲ್ಲ ನೋಡಾಯ್ತು, ಇನ್ಯಾಕ್ತಡ ಕರುನಾಡ ಸೆಲೆಬ್ರಿಟಿಗಳ ಫನ್ ಪಯಣಕ್ಕೊಂದು ವಿಸಿಟ್ ಕೊಟ್ಬಿಟ್ಟು ಬರೋಣ. ಕಾಮಿಡಿ ಟೈಮ್ ಗಣೇಶ್ ಗೋಲ್ಡನ್ ಸ್ಟಾರ್ ಗಣೇಶ್ ಆಗಿ ವರ್ಷಗಳೇ ಕಳೀತು. ಆದರೆ ಅವರ ಕಾಮಿಡಿ ಟೈಮಿಂಗ್ ಮಾತ್ರ ಕೊಂಚವೂ ಕಮ್ಮಿಯಾಗಿಲ್ಲ. ಕರ್ನಾಟಕ ಕ್ಯಾಂಪ್ನಲ್ಲಿ ಗಣೇಶ್ ಬರೀ ಫನ್ ಅಷ್ಟೇ ಅಲ್ಲ, ರಿಲ್ಯಾಕ್ಸೇಷನ್ನ ಮೇನ್ ಎಲಿಮೆಂಟ್ ಆಗಿ ಟೀಮ್ ಸಕ್ಸಸ್ ಹಿಂದಿನ ಬಿಗ್ ರೀಸನ್ ಅನಿಸಿರುವುದಂತೂ ಸತ್ಯ. ಇನ್ನು ಕಿಚ್ಚ ಗಣೇಶ್ ಜುಗಲ್ ಬಂದಿ ಅಂದ್ರೆ ಕೇಳ್ಬೇಕಾ, ಹೊಟ್ಟೆ ಹಿಡ್ಕೊಂಡು ನಗೋದೊಂದು ಬಾಕಿ, ಅಷ್ಟರ ಮಟ್ಟಿಗೆ ನಗು ತರಿಸುತ್ತೆ ಈ ಭಲೇ ಜೋಡಿ. ಇನ್ನು ಚಿನ್ನಸ್ವಾಮಿಯಲ್ಲಿ ಟಿಕೆಟ್ ಸಿಗದೆ ಪರದಾಡಿದ ಇವರ ಪರ್ಫಾರ್ಮೆನ್ಸ್ ಅಂತೂ ಜಸ್ಟ್ ಸೂಪರ್. ಇನ್ನು 10 ಹಲವು ಫನ್ನು ಸೆಲೆಬ್ರೇಷನ್ನಲ್ಲಿ ಬ್ಯುಸಿ ಆಗಿರೋ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಸ್ ಮುಂದಿನ ಪಂದ್ಯವನ್ನ ಬಲಿಷ್ಠ ಪಂಜಾಬ್ ತಂಡದ ವಿರುದ್ಧ ಆಡಲಿದ್ದು ಅದಕ್ಕೊಂದು ಆಲ್ ದಿ ಬೆಸ್ಟ್ ಹೇಳುತ್ತಾ ಈ ವಿಜಯ ಯಾತ್ರೆ ಕಪ್ ಎತ್ತೋ ಮೂಲಕ ಕೊನೆಗೊಳ್ಳಲಿ ಅಂತಿದ್ದಾರೆ ಅಪ್ಪಟ ಕನ್ನಡಿಗರು.